ಇನ್ನು ರಾಜಕೀಯವಾಗಿ ಏನು ಇದು ವಿಚಾರ ಅಂತ ನೋಡಿದ್ರೆ ಪಂಚರಾಜ್ಯ ಚುನಾವಣೆಗಳು ಸದ್ಯದಲ್ಲೇ ಇದೆ ನವೆಂಬರ್ನಲ್ಲಿ ನಡೀತಕ್ಕಂಥ ಚುನಾವಣೆ ಇದಕ್ಕೆ ಬಿ ಜೆ ಪಿಗೊಂದು ದೊಡ್ಡ ಅಸ್ತ್ರ ಸಿಕ್ತು ಬಿ ಜೆ ಪಿ ಬತ್ತಳಿಕೆಗೆ ಕರ್ನಾಟಕದಿಂದ ಸಿಗ್ತಾ ಇದೆ ಬೂಸ್ಟ್ ಚುನಾವಣೆ ಪ್ರಚಾರದಲ್ಲಿ ಐ ಟಿ ರೇಡ್ ಪ್ರಸ್ತಾಪ ಮಾಡೇ ಮಾಡ್ತಾರೆ ಖುದ್ದು ಮೋದಿಯವರೂ ಸಹ ಇದನ್ನು ಪ್ರಸ್ತಾಪ ಮಾಡ್ತಾರೆ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ಸು ಎ ಟಿ ಎಮ್ ರೀತಿ ವರ್ತಿಸ್ತಾ ಇದೆ ಅಂತ ಪ್ರಚಾರಕ್ಕೆ ಅವರು ಪ್ಲ್ಯಾನ್ ಮಾಡ್ತಾರೆ ಎ ಟಿ ಎಂ ಸರ್ಕಾರ ಅಂತ ಆಪಾದನೆ ಏನಾಗಿತ್ತು ಬಹಳ ಸ್ಪಷ್ಟವಾಗಿ ಇವತ್ತು ಒಂದು ಸಾಕ್ಷಿಯ ಮೂಲಕ ಬಹಳ ಸ್ಪಷ್ಟವಾಗಿ ಎದ್ದು ಕಾಣುವಂತದ್ದು ಆಗ್ತಿದೆ ಈ ಹಣ ಗುತ್ತಿಗೆದಾರರುಗಳಿಂದ ಕಮಿಷನ್ ಅನ್ನ ಕಲೆಕ್ಟ್ ಮಾಡಿರುವಂತ ಏನು ಪಾಪ ಕಿರುಕುಳ ಕೊಟ್ಟು ಎಲ್ಲಾರ್ಗೂ ಎದರಿಸಿ ಬೆದರಿಸಿ ಕಲೆಕ್ಷನ್ ಈ ದುಡ್ಡುಗಳು ಟಿ ಎಟಿಎಂ ಸರ್ಕಾರ ಅನ್ನುವಂಥದ್ದು ಇವಾಗ ಬಹಳ ಸ್ಪಷ್ಟವಾಗಿ ಬರೀ ಸ್ಯಾಂಪಲ್ ನೋಡಿರೋದು ಇದು ಇನ್ನೊಂದು ಎಲ್ಲೆಲ್ಲಿ ಗುಡ್ಡೆಗಳು ಇದಾವೋ ಇನ್ನೇನು ರಾಶಿ ದುಡ್ಡು ಎಲ್ಲೆಲ್ಲ ಇದೆಯೋ ನೋಡಬೇಕಾಗಿದೆ ಕಾಂಗ್ರೆಸ್ ಪಕ್ಷದವರು ನೇರವಾಗಿ ಈ ಹಣ ಗುತ್ತಿಗೆದಾರರ ಸಂಘದ ಮುಖಾಂತರ ಸಂಗ್ರಹ ಮಾಡಿ ಕಾಂಗ್ರೆಸ್ ಪಕ್ಷದಿಂದ ಇದನ್ನ ಕೇಂದ್ರದ ಎಸ್ ಸಿ ಗೆ ಕಳಿಸೋದ್ರಲ್ಲಿ ಎಲ್ಲ ತಯಾರಾಗಿತ್ತು ಅನ್ನಂತ ಅಭಿಪ್ರಾಯ ಈಗಾಗಲೇ ಬಂದಿದೆ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ರಾಜ್ಯದಲ್ಲಿ ನಿಮ್ಮ ತುಂಬಾ ಹತ್ತಿರದ ಸ್ನೇಹಿತರು ಅವರ ಮನೆಯಲ್ಲೇನೆ ನಲವತ್ತೆರಡು ಕೋಟಿ ರೂಪಾಯಿ ಸಿಕ್ಕಿದೆ ಇದಕ್ಕೇನ್ ಹೇಳ್ತೀರಿ ಹೇಳ್ರಿ ನೀನ್ ಭ್ರಷ್ಟ ಅನ್ನೋ ತೀರ್ಮಾನ ಈಗಾಗಲೇ ಆಗಿದೆ ಬೇಲಲ್ಲಿ ಹೊರಗಡೆ ಇದೆಯಾ ನಿನ್ ಬಗ್ಗೆ ಮಾತಾಡೋದ ಬದಲು ನೇರವಾಗಿ ನಿಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇದೆ ಈ ನಲವತ್ತೆರಡು ಕೋಟಿ ಏನು ಗುತ್ತಿಗೆದಾರರ ಸಂಘದ ಅದು ಉಪಾಧ್ಯಕ್ಷ ಆ ನಲವತ್ತೆರಡು ಕೋಟಿ ರೂಪಾಯಿ ಯಾವ ಕಮಿಷನ್ ಇದಷ್ಟು ಕೂಡ ಇದರದ ಎನ್ಕ್ವೈರಿ ಆದಾಗ ಇದರಲ್ಲಿ ಡಿ ಕೆ ಶಿವಕುಮಾರ್ ಪಾತ್ರ ಏನ ಇದೆಯಾ ಸಿದ್ದರಾಮಯ್ಯ ಪಾತ್ರ ಇದೆಯಾ ಕೆಂಪಣ್ಣವ್ರ ಪಾತ್ರ ಇದೆಯಾ ಇದೆಲ್ಲವೂ ಕೂಡ ತನಿಖೆ ಮುಖಾಂತರ ಹೊರಗೆ ಬರುತ್ತೆ ಹಣ ಇದು ತೆಲಂಗಾಣ ಚುನಾವಣೆಗೋಸ್ಕರನೇ ಕಲೆಕ್ಟ್ ಮಾಡಿರ್ತಕ್ಕಂಥ ಹಣ ಆರ್ನೂರ ಐವತ್ತು ಕೋಟಿ ರೂಪಾಯಿ ಹಣವನ್ನ ಸರ್ಕಾರ ಬಿಡುಗಡೆ ಮಾಡುತ್ತೆ ಈ ಆರ್ನೂರ ಐವತ್ತು ಕೋಟಿ ರೂಪಾಯಿ ಹಣದಲ್ಲಿ ಬಂದಿರ್ತಕ್ಕಂಥದ್ದೇ ನಲವತ್ತೆರಡು ಕೋಟಿ ರೂಪಾಯಿ ಇದು ಕಮಿಷನ್ ಹಣ ಬೇರೆ ಬೇರೆ ಕಾಂಟ್ರಾಕ್ಟರ್ ಗಳ ಮೂಲಕ ಸಂಗ್ರಹ ಮಾಡಿರ್ತಕ್ಕಂಥ ಹಣವೇ ಈ ನಲವತ್ತೆರಡು ಕೋಟಿ ರೂಪಾಯಿ ಇಟ್ ಇಸ್ ಎ ಮ್ಯಾಕ್ಸಿಮಮ್ ಪ್ರೂಫ್ ಸಿಕ್ಕಿರ್ತಕ್ಕಂಥದ್ದು ಇದಕ್ಕಿಂತ ಪ್ರೂಫ್ ಏನ್ ಬೇಕು ಇದೊಂದು ಲೂಟಿ ಕೋರ ಸರ್ಕಾರ ಅನ್ನೋದಕ್ಕೆ ಇದಕ್ಕಿಂತ ಪ್ರೂಫ್ ಬೇಕಾ ಚುನಾವಣೆಗೆ ಅದೆಲ್ಲವೂ ಕೂಡ ಬೇಸ್ಲೆಸ್ ಅಲಿಗೇಷನ್ಸ್ ಗೊತ್ತಾಯ್ತಾ ನಾವ್ ಯಾವ ರಾಜ್ಯಗಳಿಗೂ ಏನು ಕೇಳೋದೂ ಇಲ್ಲ ಅವರು ನಾವು ಕೊಡೋದು ಇಲ್ಲ ಅವ್ರು ನೋಡಿದಾರ ಕೇಳಪ್ಪ ನೀನು ಅವ್ರಿಗೆ ಬಿಜೆಪಿಯವರು ಇರೋ ಕಡೆ ಏನು ನಡೆಯಲ್ಲ ಬಿಜೆಪಿಯಲ್ಲಿ ಇರುದಿಲ್ಲ ಅಲ್ಲಿ ಮಾತ್ರ ನಡೀತದೆ ಇವರಿಗೆಲ್ಲ ನಾನು ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ ಯಾರು ರಸ್ತೆಯಲ್ಲಿ ಬೀದಿಗೆ ಮಾತಾಡೋರ ಹತ್ರ ಎಲ್ಲ ನಾನು ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ